ಚಿಕ್ಕೋಡಿ ಪುರಸಭೆಯ 2020-21 ಸಾಲಿನ ಅನುದಾನ ಯೋಜನೆಯಡಿ ಪುರಸಭೆಯ ವಾರ್ಡ್ ನಂಬರ್ 7ರಲ್ಲಿ ಚರಂಡಿ ಕಾಮಗಾರಿಗೆ ಚಾಲನೆ. ನಿಕ್ಕಂ ವಕೀಲರ ಮನೆಯಿಂದ ಪ್ರಭುವಾಡಿ ಕ್ರಾಸ್ವರೆಗೆ ಚರಂಡಿ ನಿರ್ಮಿಸುವ ಕಾಮಗಾರಿಗೆ ಚಾಲನೆ. ಕಾಮಗಾರಿಗೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಡ್ಕಿಮಠ್ ಹಾಗೂ ಪುರಸಭೆ ಸದಸ್ಯರು ಚಾಲನೆ ನೀಡಿದರು. ಕಾಮಗಾರಿಗೆ ರೂಪಾಯಿ 8 ಲಕ್ಷ ಅನುದಾನ ಮಂಜೂರು. ಈ ಸಂದರ್ಭದಲ್ಲಿ ತಾನಾಜಿ ಕದಂ ಹಾಗೂ ನಿಕ್ಕಂ ವಕೀಲರು ಮಾತನಾಡಿದರು. ಇಲ್ಲಿ ಇವತ್ತು ನಾವು ನನ್ನ ವಾರ್ಡ್ನಲ್ಲಿ ವಾರ್ಡ್ ನಂಬರ್ 7ರಲ್ಲಿ ಈ ಕಾಮಗಾರಿಯನ್ನು ತೆಗೆದುಕೊಂಡಿರೋದು ಈ ನಿಕ್ಕಂ ವಕೀಲರ ಮನೆಯಿಂದ ಪ್ರಭುವಾಡಿ ಕ್ರಾಸ್ವರೆಗೆ ಬರುವ ಚರಂಡಿ ನಿರ್ಮಿಸುವುದನ್ನು ಕಾಮಗಾರಿಯನ್ನು ಇವತ್ತಿಗೆ ಇಲ್ಲಿ ತೆಗೆದುಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಶ್ರೀ ಜಗದೀಶನ್ನ ಕವಟಗಿಮಠ ಇವರ ನೇತೃತ್ವದಲ್ಲಿ ಈ ಕಾಮಗಾರಿಯನ್ನು ತಗೊಂಡಿದ್ಕೋದಿವಿ. ಅದೇ ರೀತಿ ಈ ನಾವು ಆರಿಸಿ ಬಂದ ನಂತರ ಕೆಲವೊಂದು ನಾವು ಇಲೆಕ್ಷನ್ ಸಮಯದಲ್ಲಿ ಇರ್ಬೋದು ಅಥವಾ ತದನಂತರ ಸಮಯದಲ್ಲಿರ್ಬೋದು ಕೆಲವೊಂದು ಆಶ್ವಾಸನೆಗಳೆಲ್ಲ ಅಥವಾ ಕೆಲವು ಮಾತುಗಳನ್ನು ನಾವು ಜನರಿಗೆ ಕೊಟ್ಟಿರುವಂಥ ಇದು ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಆ ಮಾತನ್ನು ಉಳಿಸ್ಕೊಳ್ಳೋ ಸಲುವಾಗಿ ನಾವು ಮಾನ್ಯ ಜಗದೀಶನ್ ಅವರಿಗೆ ಆ ಮನವಿಯನ್ನು ಸಲ್ಲಿಸಿದಾಗ ಅವರು ನಮ್ಮ ಮನವಿಗೆ ಪರ್ಮಿಷನ್ ಅಪ್ಪಣೆಯನ್ನು ಕೊಟ್ಟು ನಾವು ಈ ಕಾಮಗಾರಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ಅದೇ ರೀತಿ ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಮಹಂತೇಶ್ ಅನ್ನ ಕೊಟ್ಟಗಿಮಠ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ SC ST ಸ್ಲಮ್ ಫಂಡ್ನಲ್ಲಿ ಅವರಿಗೂ ಕೂಡ ನಾನು ಆಲ್ರೆಡಿ ಈ ಎರಡನೇ ಕಾಮಗಾರಿನ ಈ ವಾರ್ಡ್ನಲ್ಲಿ ಮಾಡಿರುವಂಥದ್ದು. ಯಾಕಂದರೆ ಆಲ್ರೆಡಿ ನಾನು ಡೋರ್ಗಲ್ಲಿಯಿಂದ ಪ್ರಭುವಾಡಿಯವರೆಗೆ ಒಂದು ಎರಡೂ ಬದಿಯ ಚರಂಡಿಗಳನ್ನು ಮತ್ತು ರೋಡ್ ಕಾಮಗಾರಿಯನ್ನು ಅದು ಈಗಾಗಲೇ ನಾವು ಮುಗಿಸ್ಕೊಂಡಿರ್ತೀವಿ. ಈ ಎರಡನೇ ಕಾಮಗಾರಿಯನ್ನು ಈ ಚರಂಡಿಯನ್ನು ನಿರ್ಮಿಸುವುದು ಈ ಹಂತದಲ್ಲಿ ನಾವು ತೊಗೊತಾಯಿದ್ದೀವಿ. ಇದೇ ಸಂದರ್ಭಗಳಲ್ಲಿ ನಾನು ಮಹಂತೇಶ್ ಅನ್ನ ಕವಟಗಿಮಠ ಅವರಿಗೂ ಮತ್ತು ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಈ ಮತ್ತು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನಾವು ಹೇಳಿರುವಂಥ ಮನವಿಗೆ ಅವರಿಗೂ ಕೂಡ ನಮ್ಮ ಸ್ಪಂದಿಸಿ ಈ ಕಾಮಗಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಅಪ್ಪಣೆಯನ್ನು ನೀಡಿದ್ದಾರೆ. ಅದಕ್ಕೆ ನಾ ಅವರಿಗೂ ಕೂಡ ನಮ್ಮ ಗ್ರಾಮಸ್ಥರೇ ನಮ್ಮ ಈ ವಾರ್ಡದ ಸದಸ್ಯರಿಂದ ಮತ್ತು ಎಲ್ಲ ನನ್ನ ಗ್ರಾಮಸ್ಥರಿಂದ ನನಗೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಇದೇ ರೀತಿ ಇನ್ನು ಮುಂಬರುವ ದಿನಮಾನಗಳಲ್ಲಿ ಇಂತಹ ಪ್ರಗತಿಪರ ಕೆಲಸಗಳನ್ನು ನಾವು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಸಲಹೆಗಳನ್ನು ನಿಮ್ಮ ಆಶೀರ್ವಾದಗಳನ್ನು ಇರಲಿ ಅನ್ನೋ ಲೆಕ್ಕಿಗೆ ಮತ್ತು ಇನ್ನು ಮುಂದೆ ಬರುವಂಥದ್ದು ಯಾವುದೇ ಇಂಥ ಕಾಮಗಾರಿಗಳನ್ನು ನಮಗೆ ಸೂಚನೆಯನ್ನು ನೀಡಬೇಕು ನಾವು ಮಾಡಲಿಕ್ಕೆ ಸ್ಪಷ್ಟ ಇದ್ದೀವಿ. ಅದಕ್ಕೆ ಈ ಇದೇ ವೇದಿಕೆ ಮುಖಾಂತರ ನಾನು ಅಧ್ಯಕ್ಷರಿಗೆ ಮನವಿಯನ್ನು ಮಾಡ್ತಿದ್ದೀನಿ. ಯಾಕಂದರೆ ಇದು ನಮ್ಮ ವಾರ್ಡ್ ಹಳೆ ವಾರ್ಡ್ ಇರೋದರಿಂದ ಇಲ್ಲಿ ಕೆಲವೊಂದು ಇನ್ನು ಮತ್ತೆ ಅತ್ಯಾವಶ್ಯಕಗಳ ಕೆಲಸಗಳು ಇರೋದರಿಂದ ನಾನು ಅವ್ರಿಗೆ ಕೂಡ ಮನವಿಯನ್ನು ಮಾಡ್ತೀನಿ. ಮಾನ್ಯ ಶ್ರೀ ಜಗದೀಶನ್ನ ಕೋಟಗಿಮಠ ಅವ್ರಿಗೂ ಕೂಡ ಮನವಿಯನ್ನು ಮಾಡ್ತೀನಿ. ಅದೇ ನಿಟ್ಟಿನಲ್ಲಿ ಈ ಕೆಲಸ ಕಾಮಗಾರಿಗಳನ್ನು ವ್ಯವಸ್ಥಿತವಾಗಿ ಮುಗಿಸ್ಕೊಳ್ತೀವಿ ಅಂತ ಹೇಳಿ ಈ ಇದರ ಯೋಜನೆಗಳನ್ನು ಅಮಲದಲ್ಲಿ ತರುವುದ್ರ ಬಗ್ಗೆ ಕೇಳಿದರು, ಅದು ಸ್ವಾಗತ. ಅದಕ್ಕೆ ಅವ್ರದ್ದೆಲ್ಲರದ್ದು ನಾವು ಎಲ್ಲರ ಪರಿವರ್ತನೆಯಿಂದ ಈ ಪ್ರಭುವಾಡಿ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿ ಮಾನ್ಯ ಜಗದೀಶ್ ಅನ್ನವರು, ಮಹಂತೇಶ್ ಅನ್ನವರು, ಇತರರು ಯಾರ್ಯಾರು ಈ ಕೆಲಸಕ್ಕೆ ಇದು ಮಾಡ್ಯಾರ, ಮದತ್ ಮಾಡ್ಯಾರ, ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ಎಲ್ಲರೂ ಈ ಪ್ರಕಾರನ ಎಲ್ಲ ಕಡೆ ಚಿಕ್ಕುಡಿಯಲ್ಲಿ ವ್ಯವಸ್ಥಿತವಾಗಿ ಕೆಲಸ ಆಗಲಿ, ಒಂದು ಸುಂದರ ಮತ್ತು ಸ್ವಚ್ಛ ಒಂದು ನಗರ ಆಗಲಿ ಅನ್ನುವಂಥ ವಿಚಾರ ನಾನು ಮುಂದೆ ತಮ್ಮಂದು ಇಡುತ್ತೇನೆ. ಮತ್ತು ಮಾಡ್ತೀರಿ, ಎಲ್ಲರೂ ಇದೇರಿ, ಉತ್ಸಾಹ ಇದೀರಿ, ಇದರಿಂದ ಈಗ ಏನು ಕುಡಿದೀರಿ ಇದರಿಂದ ತಿಳಿತದೆ. ತಾವೆಲ್ಲರೂ ಅತಿ ಉತ್ಸಾಹ ಇದೀರಿ, ಕೆಲಸ ಮಾಡೋರಿದ್ದೀರಿ, ಮಾಡ್ತೀರಿ ಅಂತ ಅನ್ನುವಂಥ ವಿಚಾರ ಇತ್ತು. ಈ ಸಂದರ್ಭದಲ್ಲಿ ಸೋಮನಾಥ್ ಗೌನಾಳೆ, ಸಿದ್ದಪ್ಪ ಡಂಗೇರ್, ನಾಗರಾಜ್ ಮೇದಾರ್, ಅದಮ್ ಗಣೇಶ್ವಾಡಿ, ವಿಜಯ್ ಭಾಸ್ಕರ್ ಇಟ್ಕೋಣಿ, ತಾನಾಜಿ ಕದಂ, ಕಿರಣ್ ಲಕಡೆ, ಬಾಬು ಮಿರ್ಜೆ, ಇಸ್ಮಾಯಿಲ್ ಅರ್ಕಾಟೆ, ಗುಲಾಬ್ ಬಿಜಾಪುರೆ, ಶೇಖ್ ಸರ್, ಶಾನೂರ್, ಜಾಕಿರ್ ಸಾರಾಪುರೆ, ಸಂತೋಷ್ ಜೋಗಳೆ, ಗುತ್ತಿಗೆದಾರ KA ಹಕಾರೆ ಮುಂತಾದವರು ಉಪಸ್ಥಿತರಿದ್ದರು.